ಇದೀಗ ಬಂದ ಸುದ್ದಿ, ನರೇಶ್ ಮತ್ತು ಪವಿತ್ರ ಲೋಕೇಶ್ ಅವರ ಸಂಬಂಧ ಮುರಿದು ಬಿದ್ದಿದೆ ಅಂತೆ. ಸೊ ಲೈವ್ ಬಂದು ನರೇಶ್ ಅವರು ಕಣ್ಣೀರನ್ನು ಇಟ್ಟಿದ್ದಾರೆ. ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರು. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು. ಕನ್ನಡದ ಹೆಸರಾಂತ ನಟಿಯಾಗಿರುವಂತಹ ಪವಿತ್ರ ಲೋಕೇಶ್ ಅವರು ಎರಡನೇ ಮದುವೆ ಆಗಿದ್ದು ನರೇಶ್ ಅವರ ಬಳಿ ಒಂದು ವರ್ಷಗಳ ಕಾಲ ಸುಖವಾದ ಜೀವನವನ್ನು ಅನುಭವಿಸಿದರು. ನರೇಶ್ ಅವರು ಕೂಡ ಎರಡನೇ ಮದುವೆ ಆಗಿದ್ದು ರಮ್ಯಾ ಅವರ ಜೊತೆ ಸಂಬಂಧವನ್ನು ಬಿಟ್ಟು ಪವಿತ್ರ ಲೋಕೇಶ್ ಅವರನ್ನು ಮದುವೆ ಆಗಿದ್ದರು, ಅಧಿಕೃತವಾಗಿ ಮದುವೆ ಆಗಿದ್ದರು. ಸೊ ಕಳೆದ ಏನು ವರ್ಷ ರೂಮ್ನಲ್ಲಿ ಸಿಕ್ಕಿಬಿದ್ದಿದ್ದರು ಪವಿತ್ರ ಲೋಕೇಶ್ ಹಾಗೂ ನರೇಶ್ ಅವರು. ಆ ವೇಳೆ ರಮ್ಯಾ ಅವರು ದೊಡ್ಡ ರಾದಂತವನ್ನು ಮಾಡಿದರು. ಸೊ ಈ ಒಂದು ಸುದ್ದಿ ನಿಮಗೆಲ್ಲರೂ ಗೊತ್ತೇ ಇದೆ ವೀಕ್ಷಕರೇ. ಸೊ ಇದೀಗ ಮತ್ತೊಮ್ಮೆ ಶಾಕಿಂಗ್ ಸುದ್ದಿ ಏನಪ್ಪ ಅಂದರೆ, ಇವತ್ತು ಲೈವ್ ಬಂದು ಕಣ್ಣೀರನ್ನು ಹಾಕಿದ್ದಾರೆ ನರೇಶ್ ಅವರು, ನನ್ನನ್ನು ಬಿಟ್ಟು ಹೋದ್ಲು ಅಂತ ಕಣ್ಣೀರನ್ನು ಹಾಕಿದ್ದಾರೆ. ಇದು ನಿಜಕ್ಕೂ ಏನಪ್ಪ ಅಂದರೆ, ನಿಜಕ್ಕೂ ವಿಚ್ಛೇದನ ಪಡೆದಿದ್ದಾರಾ, ಅಧಿಕೃತವಾಗಿ ಏನಾದ್ರು ಬಿರುಕನ್ನು ಕಂಡಿದೆಯಾ ಎಂಬುದು ಮೂಲಗಳ ಪ್ರಕಾರ ತಿಳಿದು ಬಂದಿದ್ದೆ ವೀಕ್ಷಕರೇ. ಸದ್ಯ ಇದೀಗ ನರೇಶ್ ಅವರು ಇದೀಗ ಪವಿತ್ರ ಲೋಕೇಶ್ ಇಬ್ಬರು ಕೂಡ ಅನನ್ಯವಾದ ಜೀವನವನ್ನು ಸಾಗಿಸ್ತಾ ಇದ್ರು ಒಂದು ವರ್ಷಗಳ ನಂತರ. ಅದಾದ ಬಳಿಕ ಇದೀಗ ಒಂದು ಸುದ್ದಿ ಬಂದಿರುವಂಥದ್ದು, ವಿಚ್ಛೇದನ ಡಿವೋರ್ಸ್ ಅನ್ನು ಕೊಟ್ಟಿದ್ದಾರೆ ಪವಿತ್ರ ಲೋಕೇಶ್ ಅಂತ. ಸೊ ಅಧಿಕೃತ ಮಾಹಿತಿ ಕೂಡ ಇನ್ನೂ ಹೊರಬಿದ್ದಿಲ್ಲ ವೀಕ್ಷಕರೇ. ಸದೇ ಇದೀಗ ಕೊನೆ ನಿಜಕ್ಕೂ ನರೇಶ್ ಅವರು ಲೈವ್ ಬಂದು ಕಣ್ಣೀರನ್ನು ಇಟ್ಟಿದ್ದಾರೆ, ನನಗೆ ಮೋಸ ಮಾಡಿದ್ದಾರೆ, ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಎಂಬುದಾಗಿ ಕಣ್ಣೀರನ್ನು ಹಾಕಿದ್ದಾರೆ. ಇದು ಅಧಿಕೃತವಾಗಿ ಇದು ಹೇಳುವುದು ಮಾಹಿತಿಯ ಪ್ರಕಾರ ಏನಪ್ಪಾ ಅಂದರೆ, ಇದು ಯಾವುದೋ ಒಂದು ಸಿನಿಮಾದ ಒಂದು ಡೈಲಾಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇದು ನಿಜನ ಸುಳ್ಳ ಗೊತ್ತಿಲ್ಲ ವೀಕ್ಷಕರೇ. ಆದರೆ ನಿಜಕ್ಕೂ ಈ ವಿಚಾರ ನೋಡಿದರೆ ಮೇಲ್ನೋಟಕ್ಕೆ ಪವಿತ್ರ ಲೋಕೇಶ್ ಅವರು ಡಿವೋರ್ಸ್ ಅನ್ನು ಕೊಟ್ಟಿದ್ದಾರೆ ಎನ್ನುವ ಮಾತು ಕೂಡ ಬರ್ತಾ ಇದೆ. ಸೊ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಸೊ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.